ಅನುಕೂಲ ಮಾಡಿಕೊಂಡು ಅನೇಕ ಇಂಡಸ್ಟ್ರಿ ಬೆಳೆಯುವಂಗೆ ಮತ್ತು ಅದರ ಹೊಲಸು ನಮ್ಮ ಒಳಗೆ ಬಿಡುವಂಗೆ ಎಲ್ಲ ನಾವು ನೋಡ್ತಾ ಇದ್ದೀವಿ ಇಲ್ಲೇ. ಹೀಗಾಗಿ ಇವೆಲ್ಲವೂ ತಳದ ಇಂಡಸ್ಟ್ರಿ ಬೆಳೀರಿ, ಆರೋಗ್ಯ ಉಳಿರಿ, ಜೊತೆಗೆ ರೈತರಿಗೆ ಮಾರ್ಕೆಟು ಮಾಡಿಕೊಡುವಂಥದ್ದಾಗಲಿ, ಅದೆಲ್ಲಕ್ಕಿಂತಲೂ ಮುಖ್ಯವಾಗಿ ಈಗ ಮುಖ್ಯವಾಗಿ ನೀವು ಬಂದಿದ್ದು ಏನು ನೀವು ಪರಿಶೀಲನೆ ಮಾಡಿದ್ದೀರಿ, ನೋಡಿದಿರಿ, ಚರ್ಚೆ ಮಾಡಿದಿರಿ, ಡಿಶವ್ರ ಜೊತೆಗಾಗಲಿ, ಇನ್ನುಳದವ್ರ ಜೊತೆ ಆಗಲಿ, ಅದು ಕೆಲಸ ಮೊದಲು ಆದ್ಯವಾಗಿ ಆಗಲಿ, ಮೊದಲು ಲೋಸು ಬ್ರಿಡ್ಜ್ ಎತ್ತರ ಆಗಲಿ, ಜೊತೆಗೆ ಸಾಕಷ್ಟು ಇಲ್ಲೇ ಗುಡ್ಡು ಸುತ್ತಮುತ್ತ ಸಾಕಷ್ಟು ಗುಡ್ಡುಗಳಿದ್ದಾವೆ, ಅವೆಲ್ಲ ಕಡೆ ಏನಾಗಲಿಪ್ಪ ಅಂತಂದ್ರೆ ನಿಮಗೆ ಹೇಳುವಂಥದ್ದು ಅಂತ ಏನಪ್ಪ ಅಂದರೆ ಈ ಗೋಕಾಕ್ ವರ್ಷಿಪ್ ಆಗಲಿ, ಎತ್ತರಕ್ಕೆ ಹೋಗಲಿ, ಹೊಳಿ ಎಲ್ಲೆಲ್ಲಿ ಬರ್ತದೆ ಎಲ್ಲರೂ ಇಲ್ಲಿ ಇದ್ದಂಥ ಶಾಸಕರಿಗೂ ಗೊತ್ತದ, ಇಲ್ಲಿ ತಹಸೀಲ್ದಾರ್ಗೆ ಗೊತ್ತದ, ಇಲ್ಲಿ ಮತ್ತು ಡಿ ಸಿ ಅವ್ರಿಗೆ ಗೊತ್ತದ, ಅದು ಗೊತ್ತಿಲ್ಲ ಅಂತೆಲ್ಲ ಅವ್ರ ಅಭ್ಯಾಸಕರಿದ್ದಾರೆ. ಅದು ನೀವಷ್ಟು ಅದ್ರ ಜೊತೆ ಇಚ್ಛಾಶಕ್ತಿ ತೋರಿಸಿ, ಮೋದಿ ಅವರ ಆಮೇಲೆ ಪ್ರಭಾವ ಬೀರಿ, ಯಾಕಂದರೆ ಈಗ ಯಡಿಯೂರಪ್ಪರ ಒಂದು ಪ್ರಭಾವದಿಂದ ನೀವು ಇಲ್ಲಿ ಆರಿಸಿ ಬಂದಿದ್ದೀರಿ, ಅವ್ರ ಪ್ರಭಾವಳಿಯಿಂದ ಯಡಿಯೂರಪ್ಪ ಮತ್ತು ಅವ್ರ ಮಗ ವಿಜೇಂದ್ರ ಆಗಿರ್ಬೋದು ಇವರು ಸಹಿತ ಇವತ್ತು ಒಂದು ಒಳ್ಳೆ ಅಲ್ಲಿ ಒಂದು ಏನಪ್ಪ ಹೆಸರು ಇರೋದ್ರಿಂದಾಗಿ ನೀವು ಈ ಒಂದು ಹಿನ್ನೆಲೆಯಲ್ಲಿ ಇದನ್ನು ಉಪಯೋಗ ಮಾಡಿಕೊಂಡು ಮತ್ತು ಜೊತೆಗೆ ಶಾಸಕರು ಸಹಿತ ನಿಮಗೆ ಸಹಕಾರ ಕೊಡುವಂಥ ಸ್ಥಿತಿಯಲ್ಲಿದ್ದಾರೆ. ಯಾಕಂದರೆ ಇಬ್ಬರು ನಮ್ಮ ಬಿ ಜೆ ಪಿ ಅವರಾಗಿದ್ದಾರೆ, ಇನ್ನೊಬ್ಬರಂತೆ ಕಾಂಗ್ರೆಸ್ಸಿಗರಿದ್ದರೂ ಸಹಿತ ಗೋಕಾಕ ಡೆವಲಪ್ಮೆಂಟ್ದೆಲ್ಲ ಅನೇಕ ರೀತಿ ಕೆಲಸಗಳು ಇಲ್ಲಿವರು ಮಾಡೋದು ಬಂದಿದ್ದಾರೆ, ಅವ್ರದ್ದೆಲ್ಲರೂ ಸಹಾಯ ಸಹಕಾರ ತೊಗೊಂಡು ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಅನ್ನೋದ ಇಲ್ಲಿ ಜನರಿಗೆ ಉಳಿಯುವಂಥ ಬೆಳೆಯುವಂಥ ಮತ್ತು ಈ ಊರು ಬೆಳೆಯುವಂಗೆ, ಇಲ್ಲಿ ವೈದ್ಯಾಲಯದ ಬೆಳೆಯುವಂಗೆ, ಉದ್ಯೋಗಗಳು ಬೆಳೆಯುವಂಗೆ ಮಾಡೋದು ಸಾಹಸ ಮಾಡಿದರೆ ನಿಶ್ಚಿತವಾಗಿ ನಮ್ಮ ಮನೆ ಮಗ ಆಗ್ತಿರೋ ಅನ್ನೋದು ಎರಡು ಮಾತಿಲ್ಲ. ಮತ್ತು ಹಿಂದೆ ಹೇಳಿದಂಗೆ ಎಲ್ಲ ನೀವು ಬರೀ ಘೋಷಣೆ ಮಾಡ್ತಾ ಹೋದ್ರೆ ಇದು ಆರೋಪ ಆಗಿ ಅಷ್ಟೇ ಉಳಿತದೆ. ಇಲ್ಲಿವರೆಗೆ ಮೋದಿಯವ್ರ ಮೇಲೆ ಆರೋಪಗಳಿದ್ದಾವೆ, ಕಳೆದ 10 ವರ್ಷಗಳಲ್ಲಿ ಏನಪ್ಪ ಅಂತಂದ್ರೆ ಮಾತಾಡಿದ್ರು ಯಾವುದು ಆಗಿಲ್ಲ ಅಂತೀರ, ಖರ್ಚಂತೆ ಆಗ್ಯದ, ಅದು ಆ ಪ್ರಮಾಣದಲ್ಲಿ ಕೆಲಸಗಳು ಆಗಿಲ್ಲ ಅನ್ನೋದು ಒಂದು ಆರೋಪಗಳಿದ್ದಾವೆ. ಎಲ್ಲರೂ ವಿರೋಧ ಪಕ್ಷ ಮಾಡೇ ಮಾಡ್ತಿರ್ತಾರೆ, ಮತ್ತು ಬೇರೆ ಆದರೆ ಆರೋಪಗಳು ಇದ್ದಿದ್ದು ಸುಳ್ಳಲ್ಲ. ಈಗಾಗಲೇ ಅದನ್ನು ಜನ ಉತ್ತರ ಭಾರತ ಜನ ಅದಕ್ಕೆ ಉತ್ತರನ ಕೊಟ್ಟಿದ್ದಾರೆ, ನೀವು ತಿದ್ದುಕೊಂಡಿರಪ್ಪ ಅಂತೇಳಿ ಅದಕ್ಕೆ ಅವ್ರು ಏನು ಮಾಡ್ತಾರೆ ಮಾಡಲಿ. ಬಟ್ ನೀವು ಮಾತ್ರ ಶೆಟ್ಟರ್ ಅವರು ಗೋಕಾಗದ ಹೊರಗಿನ ಮಗ ಆಗದ ಮನೆಯ ಮಗ ಆಗ ಇಲ್ಲಿಯ ಸಮಸ್ಯೆಗೆ ಮೊದಲು ಸ್ಪಂದಿಸ್ರಿ. ಇಲ್ಲೆಲ್ಲರಿಗೂ ಯಾರು ನದಿ ಪ್ರವಾಹಕ್ಕೆ ಬಲಿ ಆಗ್ತಾ ಇರ್ತಾರೆ ಅವರಿಗೆಲ್ಲ ಪುನರ್ವಸತಿ ಆಗೋದಷ್ಟೇ ಅಲ್ಲ, ಅವ್ರ ಬದುಕು ಚೆನ್ನಾಗಿ ಆಗುವಂಗೆ, ಉದ್ಯೋಗ ಬೆಳೆಯುವಂಗೆ ಒಂದೇನೋ ಪ್ಲ್ಯಾನ್ ಮಾಡಿದರೆ ನಿಶ್ಚಿತವಾಗಿಯೂ ಶೆಟ್ಟರ್ ಅವರು ಸದಾ ಈ ಭಾಗದ ಜನರ ಮನದಲ್ಲಿ ಉಳಿತಾರೆ. ಅದೇ ಕಾಲಕ್ಕೆ ಬೆಳಗಾವಿ ಜಿಲ್ಲೆ ಮತ್ತು ಆರಿಸಿ ಬರುವ ಎಲ್ಲ ಸಾಧ್ಯ ಉಳಿದಾವೆ ಅಂತ ಹೇಳ್ತಾ, ಇದು ಲೈಕ್ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಜೊತೆಗೆ ಕಾಮೆಂಟ್ ಮಾಡಿರಿ. ಮತ್ತು ಅದಕ್ಕೆ ಹೆಚ್ಚಿಗೆ ಏನಪ್ಪ ಅಂತಂದರೆ ಇದು ನೀವು ಸಬ್ಸ್ಕ್ರೈಬ್ ಬಿಡ್ಲಿಕ್ಕೆ ಹೋಗ್ಬೇಡ ಅಂತ ಹೇಳ್ತಾ, ಹೇ ಸೀತಾರಾಮ್, ಇದು ಸತ್ಯದ ಗಂಗಲ್ಲಿ ವಂದನೆಗಳು.